ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಒಂದು ಆ್ಯಪಿಂದ ಫೋನ್ಪೇ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಫೋನ್ಪೇ ಓಪನ್ ಮಾಡಿ ನಿಮಗೆ ಯಾರು ರಿಸೀವ್ ಆಗಿರ್ತಾರಲ್ಲ, ಯಾರಿಗೆ ಮಾಡಬೇಕಾಗಿರ್ತಲ್ಲ ಅವ್ರದ್ದು ಹೆಸರು, ಆಮೇಲೆ ಕೆಳಗಡೆ ಫೋನ್ ನಂಬರು, ಆಮೇಲೆ ಬ್ಯಾಂಕ್ ನೇಮು, ಆಮೇಲೆ ಬ್ಯಾಂಕ್ ಅಕೌಂಟಿಂದ ಲಾಸ್ಟ್ ಫೋರ್ ಡಿಜಿಟ್ ನಂಬರು ಹಾಕ್ಬೇಕಾಗುತ್ತೆ. ಹಾಕಿ ಕೆಳಗಡೆ ಒಂದು ಅಮೌಂಟ್ ಎಷ್ಟು ಹಾಕ್ಬೇಕಾಗುತ್ತೆ ಅದು ಅಷ್ಟನ್ನು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಏನು ತೋರಿಸುತ್ತೆ ನೋಡಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೋಡಿ, ಸಕ್ಸಸ್ಫುಲ್ ಆಗಿದೆ ಪೇಮೆಂಟು. ಇದು ಪೇಮೆಂಟು ರಿಯಲ್ ಅಲ್ಲ, ಇದು ಫೇಕ್ ಪೇಮೆಂಟು. ಈ ಥರ ನಿಮಗೆ ಬೇರೆ ಯಾರಾದರೂ ನಿಮಗೆ ಮೋಸ ಮಾಡ್ಬೋದು. ಇದೇ ರೀತಿ ಯಾವ ರೀತಿ ನೀವು ಮೋಸ ಹೋಗ್ಬೋದು ಅಂತ ಈ ಆ್ಯಪ್ ಯಾವುದು ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆಯವರೆಗೆ ನೋಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಅಪ್ಲಿಕೇಶನ್ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗಲ್ಲ, ನೀವು ಗೂಗಲ್ ಕ್ರೋಮ್ನಲ್ಲಿ ಹೋಗ್ಬೇಕಾಗತ್ತೆ. ಎಲ್ಲರ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಇದ್ದೇ ಇರುತ್ತೆ. ಆ ಗೂಗಲ್ ಕ್ರೋಮ್ನ ಓಪನ್ ಮಾಡಿ ಅದರಲ್ಲಿ ಯಾವ ಥರ ಸರ್ಚ್ ಮಾಡ್ಬೇಕಂತ ಹೇಳ್ತೀನಿ. ಓಪನ್ ಮಾಡಿದ್ಮೇಲೆ ಪ್ರಾಂಕ್ ಪೇಮೆಂಟ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದರೆ ಇದರಲ್ಲಿ ನೀವು ಯಾವುದಾದ್ರೂ ವೆಬ್ಸೈಟಲ್ಲಿ ಹೋಗ್ಬೋದು. ಈಗ ಒಂದು ವೆಬ್ಸೈಟಲ್ಲಿ ಹೋಗಿದ್ದೀನಿ, ಅದರಲ್ಲಿ ಈ ಥರ ಒಂದು ಅಪ್ಲಿಕೇಶನ್ ಸಿಗುತ್ತೆ ನೋಡಿ. ಇದು ಯಾವ ಥರ ಅಲ್ಲಿ ಪ್ರಾಂಕ್ ಪೇಮೆಂಟ್ ಅಂತಿದೆಲ್ಲ, ಇದರಲ್ಲಿ ಕೆಳಗಡೆ ಬಂದರೆ ಡೌನ್ಲೋಡ್ ನೌ ಎ ಪಿ ಕೆ ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇದನ್ನು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋಕ್ಕಂತ. ಅದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಡೌನ್ಲೋಡ್ ಮಾಡೋದು ಹೇಳ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಡೌನ್ಲೋಡ್ ಆಗ್ತಾ ಇದೆ. ಈ ಅಪ್ಲಿಕೇಶನ್ನ ಇನ್ನೊಬ್ಬರಿಗೆ ಫ್ರ್ಯಾಂಕ್ ಮಾಡೋದಕ್ಕಷ್ಟೇ ಯೂಸ್ ಮಾಡಿರಿ, ನೀವು ಇನ್ನೊಬ್ಬರಿಗೆ ಮೋಸ ಮಾಡೋದಕ್ಕೆ ಈ ಅಪ್ಲಿಕೇಶನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬಟ್ ನಿಮಗೆ ಇನ್ನೊಬ್ಬರು ಮೋಸ ಯಾವ ರೀತಿ ಮಾಡ್ತಾರೆ, ಆಮೇಲೆ ನೀವು ಹೇಗೆ ಮೋಸ ಹೋಗ್ತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋ ನೋಡಿ. ಈಗ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಎನಿವೇರ್ ಅಂತಿದೆ, ಎನಿವೇದಲ್ಲಿ ಇದನ್ನು ಡೌನ್ಲೋಡ್ ಮಾಡಿ. ಆದಷ್ಟು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಇರ್ತಕ್ಕಂಥ ಅಪ್ಲಿಕೇಶನ್ನೇ ಯೂಸ್ ಮಾಡಿ. ಇದು ನಿಮಗೆ ಪ್ರ್ಯಾಂಕ್ ತೋರಿಸೋದಕ್ಕೆ ಯಾವ ರೀತಿ ಇರುತ್ತೆ, ನಿಮಗೆ ಯಾವ ರೀತಿ ಮೋಸ ಮಾಡ್ತಾರೆ ಅಪ್ಲಿಕೇಶನ್ ಯೂಸ್ ಮಾಡಿ ಅಂತ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈಗ ಡೌನ್ಲೋಡ್ ಆಗ್ತಾ ಇದೆ. ಅದನ್ನು ಇನ್ಸ್ಟಾಲ್ ಮಾಡಿದರೆ ಇದರಲ್ಲಿ ವೈರಸ್ ಇರ್ಬೋದು ಇಲ್ಲದೇ ಇರ್ಬೋದು. ಆದಷ್ಟು ಗೂಗಲ್ ಕ್ರೋಮ್ನಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ಬೇರೆ ವೆಬ್ಸೈಟಿಂದ ಇನ್ಸ್ಟಾಲ್ ಮಾಡೋದನ್ನು ಅವಾಯ್ಡ್ ಮಾಡಿ. ಆಮೇಲೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಇರ್ತಕ್ಕಂಥ ಮಾತ್ರ ಅವು ಅಪ್ಲಿಕೇಶನ್ ಮಾತ್ರ ಯೂಸ್ ಮಾಡಿ. ಈಗ ನೋಡಿ, ಇನ್ಸ್ಟಾಲ್ ಈ ಡೌನ್ಲೋಡ್ ಆದಮೇಲೆ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ, ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದರೆ ನೋಡಿ, ಸೆಟ್ಟಿಂಗ್ಸ್ ಕೇಳ್ತಾ ಇದೆ. ಕ್ರೋಮ್ನಲ್ಲಿ ಸೆಟ್ಟಿಂಗ್ಸ್ ಪರ್ಮಿಷನ್ ಆನ್ ಮಾಡೋಕ್ಕಾಗುತ್ತೆ. ಇದು ಇಲ್ಲ ಅಂತಂದರೆ ಆನ್ ಆ ಥರ ಮಾಡ್ಬೋದು, ಇಲ್ಲಾಂದರೆ ನೀವು ಮೈ ಫೈಲ್ಸ್ ಅಂತ ಇದೆಯಲ್ಲ, ಎಲ್ಲರ ಮೊಬೈಲಲ್ಲಿ ಒಂದು ಮೈ ಫೈಲ್ಸ್ ಅಂತ ಇರುತ್ತೆ, ಇಲ್ಲ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಅದರಲ್ಲಿ ಡೌನ್ಲೋಡಲ್ಲಿ ಹೋದರೆ ಇಲ್ಲಿ ಅಪ್ಲಿಕೇಶನ್ ಸಿಗುತ್ತೆ ಡೌನ್ಲೋಡ್ ಆಗಿರೋದು. ಇದರಲ್ಲಿ ನೀವು ಕ್ಲಿಕ್ ಮಾಡಿದರೆ ನೀವು ಪ್ಯಾಕೇಜ್ ಇನ್ಸ್ಟಾಲ್ ಅದು ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇದರಲ್ಲಿ ಕೂಡ ಪರ್ಮಿಷನ್ ಸಿಗುತ್ತೆ ಸೇಮ್. ಈಗ ಸೆಟ್ಟಿಂಗ್ಸಲ್ಲಿ ಹೋದರೆ ನೀವು ಮೈ ಫೈಲ್ಸ್ ಅಲ್ಲ, ನೀವು ಅದರಿಂದ ನೀವು ಇನ್ಸ್ಟಾಲ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ಇದನ್ನು ಟಿಕ್ ಮಾರ್ಕ್ ಆನ್ ಮಾಡಬೇಕಾಗತ್ತೆ. ಅಂದರೆ ಇನ್ಸ್ಟಾಲ್ ಅನ್ನೋನ್ ಅಪ್ಲಿಕೇಶನ್ಸು, ಇದು ಅನ್ನೋನ್ ಅಪ್ಲಿಕೇಶನ್ ಆಗಿರೋದಕ್ಕೋಸ್ಕರ ಇದನ್ನು ನಾವು ಪರ್ಮಿಷನ್ ಕೊಟ್ಟು ಇನ್ಸ್ಟಾಲ್ ಮಾಡೋಕ್ಕಾಗುತ್ತೆ. ಇದು ಡೇಂಜರಸ್ಸು, ಆದರೂ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ, ಏನಾಗಲ್ಲ ನೋಡಿ. ಇನ್ಸ್ಟಾಲ್ ಮಾಡ್ತೀನಿ. ಇನ್ಸ್ಟಾಲ್ ಮಾಡಿ ಸೇಮ್ ಇದೇ ಥರ ಗೂಗಲ್ ಕ್ರೋಮ್ನಲ್ಲಿ ಕೂಡ ಇದೇ ಟೈಪ್ ನೀವು ಆನ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಬೋದು. ಆವಾಗ ಕೇಳಿತ್ತಲ್ಲ, ಈಗ ಇನ್ಸ್ಟಾಲ್ ಮಾಡಿ ಅದು ಓಪನ್ ಮಾಡಿ ಅದನ್ನು ಯಾವ ರೀತಿ ಪ್ರೋಸೆಸ್ ಯಾವ ರೀತಿ ಇದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಓಪನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಮೈ ಫೈಲ್ಸ್ ಇತ್ತಲ್ಲ ಇದು, ಅದನ್ನು ಆಫ್ ಮಾಡಿಬಿಡಿ. ನೆಕ್ಸ್ಟು ಇನ್ಸ್ಟಾಲ್ ಆಗೋಲ್ಲ ಬೇರೆ ಯಾವು, ಎಲ್ಲವೂ ಆಫಲ್ಲೇ ಇರಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಈಗ ಅಪ್ಲಿಕೇಶನ್ನು ಡೆಸ್ಕ್ಟಾಪ್ ಮೇಲೆ ಬಂದಿರುತ್ತೆ ಇದು ಮೊಬೈಲಲ್ಲಿ ನೋಡಿ. ಇದನ್ನು ನಾವು ಹೋಮ್ ಪೇಜಿಗೆ ತಗೊಂಡು ಹೋಗ್ತೀನಿ. ಈ ಲಾಂಗ್ ಪ್ರೆಸ್ ಮಾಡಿದರೆ ಇದು ಹೋಮ್ ಪೇಜ್, ಅಂದರೆ ಇದು ಮೊಬೈಲಲ್ಲೇ ಇನ್ನೊಂದು ಪೇಜು. ಈ ಲಾಂಗ್ ಪ್ರೆಸ್ ಮಾಡಿದರೆ ನಿಮಗೆ ಇದು ಡೈರೆಕ್ಟ್ ಹೋಮ್ ಪೇಜಿಗೆ ಬರುತ್ತೆ ನೋಡಿ. ಇದರ ಮೇಲೆ ಇಟ್ಟರೆ ಇದು ಓಪನ್ ಆಗುತ್ತೆ ನೋಡಿ. ಈ ಥರ ಓಪನ್ ಮಾಡಿದರೆ ನಿಮಗೆ ಪೇಟಿಎಮ್ಮು, ಅಮೆಜಾನ್ ಪೇ, ಗೂಗಲ್ ಪೇ, ಫೋನ್ಪೇ ಇದ್ರ ಯಾವುದು ಬೇಕಾದ್ರೆ
ಫಸ್ಟ್ ಇದರಲ್ಲಿ ಯಾವುದು ಪೇ ಮಾಡಿ ತೋರಿಸ್ಬೇಕು ಅಂತಂದರೆ, ಈಗ ನಾರ್ಮಲಾಗಿ ಯೂಸ್ ಮಾಡ್ತಕ್ಕಂಥ ಎಲ್ಲರೂ ಫೋನ್ಪೇ ಯೂಸ್ ಮಾಡ್ತಾರೆ. ಎಲ್ಲರ ಮೊಬೈಲಲ್ಲಿ ಫೋನ್ಪೇ ಆಲ್ಮೋಸ್ಟ್ ಇದೆ. ಫೋನ್ಪೇದಲ್ಲಿ ಹೋಗಿ ನಿಮಗೆ ಯಾರಿಗೆ ನೀವು ಕಳಿಸ್ಬೇಕಂತಿರ್ತೀರಲ್ಲ ಅಲ್ಲಿ ಅದನ್ನು ರಿಸೀವ್ಡ್ ಹೆಸರು ಹಾಕ್ಬೇಕು, ಆಮೇಲೆ ಅವ್ರದ್ದು ಮೊಬೈಲ್ ನಂಬರು. ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ರಿಸೀವರ್ ಬ್ಯಾಂಕ್ ಹೆಸರು ಇರ್ತಲ್ಲ, ಬ್ಯಾಂಕ್ ಇವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹಾಕ್ತೀನಿ, ನಾ ಯಾವುದಾದ್ರೂ ಹಾಕ್ಬೋದು. ಈಗ ನೋಡಿ, ಸುಮ್ಮನೆ ಇದು ಫೇಕಿಗೋಸ್ಕರ ಅಕೌಂಟು ಲಾಸ್ಟ್ ಡಿಜಿಟ್ ನಂಬರು, ಆಮೇಲೆ ಕೆಳಗಡೆ ಅಮೌಂಟು ಎಷ್ಟು ಕಳಿಸ್ತಿದ್ವಿ ಅಂತ ಅಮೌಂಟ್ ಮಾಡಿ ಕೆಳಗಡೆ ನೀವು ಸಬ್ಮಿಟ್, ಇಲ್ಲ ಟೈಮಿಂಗ್ ಕೂಡ ಯಾವ ಟೈಮಿಂಗಿಗೆ ನಾವು ಕಳಿಸ್ಬೋದಂತ ಟೈಮಿಂಗ್ ಕೂಡ ಸೆಟ್ ಮಾಡ್ಬೋದು, ಆಮೇಲೆ ಡೇಟ್ ಕೂಡ ಸೆಟ್ ಮಾಡ್ಬೋದು ಇದರಲ್ಲಿ. ನೆಕ್ಸ್ಟ್ ಕೆಳಗಡೆ ಬಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ. ಇದು ಏನು ಫೋನ್ಪೇದಲ್ಲಿ ಏನು ತೋರಿಸುತ್ತಲ್ಲ ಸೇಮ್ ಡೇಟು ಸೇಮ್ ಅದೇ ಟೈಪಲ್ಲಿ ತೋರಿಸೋದು. ಇದು ಇದು ಮಾತ್ರ ರಿಯಲ್ ಅಲ್ಲ. ಈ ಥರ ಯಾರಾದರೂ ನಿಮಗೆ ಮೋಸ ಮಾಡಿದರೆ ನೀವು ಅದನ್ನು ಫೇಕ್ ಅಂತಲೇ ತಿಳ್ಕೋಬೇಕು. ಇದು ರಿಸೀವ್ ಆಗಿದೆ ಇಲ್ಲ ಅಂತ ನೀವು ಕನ್ಫರ್ಮ್ ಮಾಡಿದ ಮೇಲೆ ಮಾತ್ರ ಇದನ್ನು ಒಪ್ಪಬೇಕಾಗುತ್ತೆ. ನೋಡಿ, ಈ ಥರ ನಿಮಗೆ ಬೇರೆಯವರು ಮೋಸ ಮಾಡ್ಬೋದು. ನೀವು ಮತ್ತೆ ಇದು ಅಪ್ಲಿಕೇಶನ್ ಯೂಸ್ ಮಾಡಿ ಬೇರೆಯವ್ರಿಗೆ ಓನ್ಲಿ ಫ್ರ್ಯಾಂಕ್ ಒಂದೇ ಮಾಡಿರಿ. ಕೆಲವೊಬ್ಬರು ಗೂಗಲ್ ಪೇ ಯೂಸ್ ಮಾಡ್ತಾರೆ. ಆ ಗೂಗಲ್ ಪ್ಲೇನು ಓಪನ್ ಮಾಡಿದ್ದೀನಿ. ಗೂಗಲ್ ಪೇಯಿಂದ ಮತ್ತೆ ಯಾವುದಾದ್ರೂ ನೇಮ್ ಕೊಡಿ, ನೇಮ್ ಕೊಟ್ಟು ಮತ್ತೆ ಸೇಮ್ ಅದೇ ಟೈಪು ಫೋನ್ ನಂಬರು, ಆಮೇಲೆ ಯು ಪಿ ಐ ಐ ಡಿ ಇರ್ತಲ್ಲ ಅದನ್ನು ಎಂಟರ್ ಮಾಡಿ. ನೀವು ಯಾವುದಾದ್ರೂ ಯು ಪಿ ಐ ಐ ಡಿ ಎಂಟರ್ ಮಾಡ್ಬೋದು. ಆಮೇಲೆ ಸೆಂಡರ್ ನೇಮು, ಆಮೇಲೆ ಅವರು ಯು ಪಿ ಐ ಐ ಡಿ ಅಂದರೆ ಇವ್ರ ಯು ಪಿ ಐ ಐ ಡಿ ಏನಿದೆಯಲ್ಲ ಅವ್ರ ಥ್ರೂಯಿಂದನೇ ಅವರು ಇನ್ನೊಬ್ಬರು ಯು ಪಿ ಐ ಐ ಡಿಗೆ ಹೋಗಿದೆ ಅನ್ನೋ ಟೈಪ್ ಇದು. ಈ ಟೈಪಲ್ಲಿ ಮಾಡಿ ಈ ಗೂಗಲ್ ಪೇದಲ್ಲಿ ನೀವು ತೋರಿಸ್ಬೋದು. ಈ ಅಮೌಂಟು ಎಷ್ಟಾದರೂ ಮಾಡ್ಬೋದು, 5,000, 5 ಲಕ್ಷ, 50 ಲಕ್ಷ, 1 ಲಕ್ಷದವರೆ, ಸುಮ್ಮನೆ ಎಷ್ಟಾದರೂ ಟೈಪ್ ಮಾಡಿದ್ರೂ ಇದು ತಗೊಳುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ 5,000 ಮಾಡಿ ನಿಮಗೆ ತೋರಿಸ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ನೋಡಿ, ಗೂಗಲ್ ಪೇದಲ್ಲಿ ಯಾವ ರೀತಿ ತೋರಿಸುತ್ತೆ, ಈ ರೀತಿ ತೋರಿಸುತ್ತೆ ಸೆಂಡ್ ಆದರೆ. ನೋಡಿ, 5,000 ಸೆಂಡ್ ಆಗಿದೆ ಇವರ ನಂಬರಿಗೆ ಅಂತ. ಇದು ಫೇಕ್, ಇದು ನಿಮ್ಮ ಹತ್ರ ರಿಸೀವ್ ಮಾಡಿದ್ರೆ ಮಾತ್ರ ನಂಬ್ರಿ. ಈಗ ಬರೀ 5,000 ಅಲ್ಲ, ನೀವು 50,000 ಮಾಡಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈಗ 5,000 ಇದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು 0 ಹಾಕ್ತೀನಿ ನೋಡಿ. ಈಗ 50,000 ಆಯಿತು. ಈಗ ಇದರಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ, 50,000 ಸೆಂಡ್ ಆಗಿದೆ. ಈ ಥರ ನೀವು ಅವ್ರಿಗೆ ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ಬಿಡ್ತಾರೆ. ನೆಕ್ಸ್ಟ್ ಇದೇ ಟೈಪು ನಿಮಗೆ ಅಮೆಜಾನ್ ಪೇದಲ್ಲಿ ಒಂದು ತೋರಿಸ್ತೀನಿ. ಅಮೆಜಾನ್ ಪೇದಲ್ಲಿ ಯಾವ ರೀತಿ ಬರ್ತಂದರೆ, ನೀವು ಫಸ್ಟು ನೇಮ್ ಹಾಕೋದು, ಆಮೇಲೆ ಕೆಳಗಡೆ ಫೋನ್ ನಂಬರ್ ಇರುತ್ತಲ್ಲ ಫೋನ್ ನಂಬರ್ ಎಂಟರ್ ಮಾಡಿ, ನೆಕ್ಸ್ಟು ಅಮೌಂಟ್ ಎಂಟರ್ ಮಾಡಿದರೆ ನಿಮಗೆ ಅಮೆಜಾನ್ ಪೇದಲ್ಲಿ ಯಾವ ರೀತಿ ತೋರಿಸುತ್ತೆ ಆ ರೀತಿ ತೋರಿಸುತ್ತೆ ನೋಡಿ. 6,000 ಅಮೌಂಟ್ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೀನಿ ನೋಡಿ. ಡಿಟ್ಟು ಸೇಮ್ ಅಮೆಜಾನ್ ಪೇದಲ್ಲಿ ಯಾವ ರೀತಿ ಇದೆ ಅದು, ಕ್ಯಾಶ್ ಬ್ಯಾಕ್ ಕೂಡ 2 ರುಪೀಸ್. ಈ ಥರ ಎಲ್ಲ ತೋರಿಸ್ತಾ ಇದೆ. ಇದನ್ನು ಫೇಕಾಗಿ ನಿಮಗೆ ಈ ರೀತಿ ಮೋಸ ಮಾಡ್ಬೋದು, ಹುಷಾರಾಗಿರಿ. ನೀವು ಎಲ್ಲ ಪೇದಲ್ಲಿನೂ ಕೂಡ ತೋರಿಸ್ತಾ ಇದ್ದೀನಿ. ಈಗ ಅಮೆಜಾನ್ ಪೇ ಆಯಿತು. ಈಗ ಪೇಟಿಎಮ್ ಕೆಲವೊಬ್ರು ಯೂಸ್ ಮಾಡ್ತಾರೆ. ಅದರಲ್ಲಿ ಯಾವ ರೀತಿ ಅಂದರೆ, ಈಗ ನೇಮ್ ಇದೆಯಲ್ಲ, ನೇಮ್ ಫಸ್ಟ್ ಎಂಟರ್ ಮಾಡಿ ಸೇಮ್ ಮೊಬೈಲ್ ನಂಬರು ಎಂಟರ್ ಆದಮೇಲೆ ಅಮೌಂಟನ್ನು ಕೂಡ ಎಷ್ಟಾದರೂ ನಾವು ಟೈಪ್ ಮಾಡ್ಬೋದು. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಸೇಮ್ ಪೇಟಿಎಮ್ಮಲ್ಲಿ ಯಾವ ರೀತಿ ಅಮೌಂಟ್ ಸೆಂಡ್ ಆಗುತ್ತಲ್ಲ ಸೇಮ್ ಅದೇ ಟೈಪಲ್ಲೇ ತೋರಿಸುತ್ತೆ. ಇದು ಕೂಡ ಫೇಕ್. ಈ ಥರ ಯಾರಾದರೂ ಮೋಸ ಮಾಡ್ಬೋದು. ಈ ವಿಡಿಯೋನ ಈ ಎಲ್ಲ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಕಂಪಲ್ಸರಿ ಯೂಸ್ಫುಲ್ ಆಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.